ಹಾಯ್, ಹಲೋ ಎಲ್ಲರಿಗೂ. ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೌ ಟು ಪ್ರಿಪೇರ್ ಫಾರ್ CRP BRP ECO ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ. ಇದು ನನ್ನ 6ನೇ ವಿಡಿಯೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಕೇವಲ CRPಗಳಿಗೆ ಮಾತ್ರ, BRPಗಳಿಗೆ ಮಾತ್ರ ಅಂತ ತಿಳ್ಕೊಬೇಡಿ. ಇದು ECO ಎಕ್ಸಾಮಿನೇಷನ್ಗೂ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಇಲಾಖೆಯ ಹಲವಾರು ವಿಚಾರಗಳ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿದ ಮೇಲೆ ನಿಮಗಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ. ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾದರೆ ಬನ್ನಿ, ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ನೋಡಿ, ಈಗ ನಾವು ಗಮನಿಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾವುದಪ್ಪ ಅಂದರೆ ನಿಪುಣ್ ಭಾರತ್ ಅಂತ, ಜೊತೆಗೆ FLN ಅಂತ. ನೀವೆಲ್ಲರೂ ಗಮನಿಸಿದ್ದೀರಾ, ನಿಪುಣ್ ಭಾರತ್ ಮತ್ತು FLN ಇವುಗಳ ಬಗ್ಗೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಅತಿ ಮುಖ್ಯ. ಇವೆರಡೂ ಕೂಡ ಒಂದಕ್ಕೊಂದು ಸಂಬಂಧ ಹೊಂದಿರತಕ್ಕಂಥ ಕಾರ್ಯಕ್ರಮಗಳು ಮತ್ತು ಪದಗಳಾಗಿರುತ್ತೆ. ಈ FLN ಅಂದರೆ ಫೌಂಡೇಶನಲ್ ಲಿಟ್ರೆಸಿ ಆ್ಯಂಡ್ ನ್ಯೂಮರೆಸಿ ಅಂತ, ಇದು ಆಕ್ರೋನಿಮು FLN. ಅದಕ್ಕೆ ಅದರ ವಿಸ್ತೃತ ರೂಪ, FLNನ ವಿಸ್ತೃತ ರೂಪ ಫೌಂಡೇಶನಲ್ ಲಿಟ್ರೆಸಿ ಆ್ಯಂಡ್ ನ್ಯೂಮರೆಸಿ, ಅಂದರೆ ಬುನಾದಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾಜ್ಞಾನ ಅಂತ. ಇದಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈಗ ಕೊಡ್ತಿದ್ದಾರೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರಲಿ, NEP 2020 ಏನು ಜಾರಿ ಆಗ್ತಾ ಇದೆ, ಇದು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಬುನಾದಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾಜ್ಞಾನಕ್ಕೆ. ಹಾಗಾಗಿ ನಾವು ಇದರ ಬಗ್ಗೆ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿರುತ್ತೆ. ನಿಮಗೆಲ್ಲ ಗೊತ್ತಿದೆ, ದಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರೆಸಿ, ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನವದೆಹಲಿ, ಅವರು ಒಂದು ಇಡೀ ಭಾರತದಲ್ಲೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇವರು ನ್ಯಾಷನಲ್ ಮಿಷನ್ ಆನ್ ಫೌಂಡೇಶನಲ್ ಲಿಟ್ರೆಸಿ ಮತ್ತು ನ್ಯೂಮರೆಸಿಗೆ ಸಂಬಂಧಪಟ್ಟಂತೆ ಒಂದು ಅಭಿಯಾನವನ್ನು ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ ನಿಪುಣ್ ಭಾರತ್ ಅಂತ. ಈ ನಿಪುಣ್ ಅನ್ನೋದಕ್ಕೆ ಒಂದು ಎಕ್ಸ್ಪೆನ್ಷನ್ ಇದೆ. ಎನ್ ಅಂದ್ರೇನು, ಐ ಅಂದ್ರೇನು, ಪಿ ಅಂದ್ರೇನು, ಯು ಅಂದ್ರೇನು, ಎನ್ ಅಂದರೆ ಅದಕ್ಕೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರೆಸಿ. ಇಲ್ಲಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನ ಜೊತೆಗೆ ಅದನ್ನು ಅರ್ಥೈಸ್ಕೊಂಡು ಓದ್ತಕ್ಕಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಪುಣ್ ಭಾರತ್ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು 5ನೇ ಜುಲೈ 2021 ಜಾರಿ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ಸಮಗ್ರ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಈ ಒಂದು ಮಿಷನನ್ನು ಅತಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಮಕ್ಕಳು ಏನು ಅಕ್ಷರಜ್ಞಾನ, ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾ ಜ್ಞಾನದಲ್ಲಿ ಅವರು ಹೆಚ್ಚಿನ ಪರಿಣಿತಿಯನ್ನು ಪಡಿತಕ್ಕಂಥದ್ದು. ಅಂದರೆ ಟು ಅಚೀವ್ ಯೂನಿವರ್ಸಲ್ ಫೌಂಡೇಶನಲ್ ಲಿಟ್ರೆಸಿ ಆ್ಯಂಡ್ ನ್ಯೂಮರೆಸಿ ಇನ್ ಪ್ರೈಮರಿ ಕ್ಲಾಸಸ್, ಟು ಅಚೀವ್ ಗೋಲ್ ಆಫ್ ಪ್ರೊಫಿಷಿಯನ್ಸಿ ಇನ್ ಫೌಂಡೇಶನಲ್ ಲಿಟ್ರೆಸಿ ಆ್ಯಂಡ್ ನ್ಯೂಮರೆಸಿ ಫಾರ್ ಎವರಿ ಚೈಲ್ಡ್ ಬೈ ದ ಗ್ರೇಡ್ ಆಫ್ 3 ಮೂರನೇ ತರಗತಿಯಷ್ಟೊತ್ತಿಗೆ ಆ ಮಗು ಬುನಾದಿಯ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನದಲ್ಲಿ ಪರಿಣಿತಿಯನ್ನು ಪಡೆಯಲಿ ಅನ್ನತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕೇಂದ್ರ ಸರ್ಕಾರ. ಇದರ ಜೊತೆಗೆ ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳು ನಮಗೆ ಗಮನಿಸಬೇಕಾಗ್ತದೆ. ಅದರಲ್ಲಿ ಒಂದು ನಿಷ್ಠ, ನೀವೆಲ್ಲರೂ ಕೂಡ ತರಬೇತಿಯನ್ನು ಪಡಿತಾ ಇದ್ದೀರಾ ದೀಕ್ಷಾ ಆ್ಯಪ್ ಮೂಲಕ. ಈಗ ನಾವು ಪಡಿತಾ ಇರ್ತಕ್ಕಂಥದ್ದು ನಿಷ್ಠ 1 ಆಯಿತು, ಹೈಸ್ಕೂಲರ್ಗೆ ನಿಷ್ಠ 2 ಆಯಿತು, ಈಗ 1 to 5 ಪಾಠ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಿಷ್ಠ 3 ನಡೀತಾ ಇದೆ. ಈ ನಿಷ್ಠ ಅನ್ನೋದು
ನ್ಯಾಷನಲ್ ಅಂದರೆ ಅಕ್ರೆನಿಮ್ ಫಾರ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಏಡ್ಸ್ ಆ್ಯಂಡ್ ಟೀಚರ್ ಆಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಅಂತಕ್ಕಂಥದ್ದು, ಇದನ್ನು ಕೇಳ್ಬೋದು. ಹಾಗಾಗಿ ಇದನ್ನು ನೀವು ನೆನ್ಪಿಟ್ಕೊಂಡಿರಿ. ಜೊತೆಗೆ ಸಾರ್ಥಕ್ಕಂತ ಅಂದರೆ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಥ್ರೂ ಕ್ವಾಲಿಟಿ ಎಜುಕೇಷನ್. ನಿಮಗೆಲ್ಲ ಗೊತ್ತು ಈ ಸಾರ್ಥಕ್ ಅಂತಕ್ಕಂಥದ್ದು ಇಂಪ್ಲಿಮೆಂಟೇಷನ್ ಪ್ಲ್ಯಾನ್ ಫಾರ್ ಎನ್ ಇ ಪಿ 2020. ಯಾವ ರೀತಿ ಎನ್ ಇ ಪಿ 2020 ಶಿಕ್ಷಕರಿಗೆ ಮಕ್ಕಳಿಗೆ ಶಾಲೆಗಳಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಸಾರ್ಥಕ್ ಆಗಿದೆ. ಇದ್ರ ಬಗ್ಗೆಯೂ ಕೂಡ ನೀವು ಗಮನಿಸಬೇಕಾಗುತ್ತೆ. ಅದಾದಮೇಲೆ ದೀಕ್ಷಾ ಆ್ಯಪ್, ಈ ದೀಕ್ಷಾ ಆ್ಯಪ್ ಇದೆಯಲ್ಲ, ಇದು ನ್ಯಾಷನಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಆ್ಯಪ್. ಇದರಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಕೂಲ್ ಎಜುಕೇಷನ್ ಅಂತ ಇದಕ್ಕೆ ಇರ್ತಕ್ಕಂಥ ಹೆಸರು. ಇದು ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಎನ್ ಸಿ ಆರ್ ಟಿ ಅವರೇನಿದೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾದವರದ ಒಂದು ಕಾರ್ಯಕ್ರಮ ಆಗಿದೆ. ಈ ಒಂದು ಆ್ಯಪ್ ಮೂಲಕ ನಾವು ಹಲವಾರು ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಲೆಸನ್ ಪ್ಲ್ಯಾನ್ಗಳಾಗಲಿ ಹಲವಾರು ವಿಚಾರಗಳನ್ನು ಜೊತೆಗೆ ತರಬೇತಿಗಳನ್ನು ನಾವಿವತ್ತು ಪಡಿತಾ ಇದ್ದೀವಿ. ಸಂಪೂರ್ಣ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರಮ್ಮು ಇದು ಆಗಿದೆ. ನೆಕ್ಸ್ಟು ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈಗ ಎನ್ ಇ ಪಿನಲ್ಲಿ ಇ ಸಿ ಸಿ ಇ ಅಂತ ಇದೆ. ಹಂಗಂದರೆ ಏನು ಇ ಸಿ ಸಿ ಇ ಅಂತಂದರೆ ಅರ್ಲಿ ಚೈಲ್ಡ್ ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತ. ಅಂದರೆ ಏನು ಎನ್ ಇ ಪಿ ಪ್ರಕಾರ ಬುನಾದಿ ಹಂತ ಬರುತ್ತೆ, 5 ವರ್ಷಗಳ ಬುನಾದಿ ಹಂತ. ಈ 5 ವರ್ಷದಲ್ಲಿ 3-8 ವರ್ಷಗಳು ಆ ಮಗು ಈ ಬುನಾದಿ ಹಂತದಲ್ಲಿರ್ತಾನೆ. 5 ವರ್ಷ, ಅದರಲ್ಲಿ 3 ವರ್ಷ ಅವನು ಅಂಗನವಾಡಿ ಅಂದರೆ ಶಾಲಾ ಸಿದ್ಧತೆ ಬಾಲವಾಟಿಕ ಅಂದರೆ ಅವನಿಗೆ ಆ ಮಗುಗೆ 3-6 ವರ್ಷಗಳು ಆಗೋವರೆಗೂ ಅವನು ಅಂಗನವಾಡಿಯಲ್ಲಿ ಅಥವಾ ಬಾಲವಾಟಿಕದಲ್ಲಿ ಶಿಕ್ಷಣವನ್ನು ಪಡಿತಾ ಹೋಗ್ತಾನೆ. ಜೊತೆಗೆ ಪ್ಲಸ್ 2 ವರ್ಷಗಳು 1 ಮತ್ತು 2ನೇ ತರಗತಿಯಲ್ಲಿ 6-8 ವರ್ಷಗಳು ಪಡಿತಾನೆ. ಈ ಒಂದು ಹಂತವನ್ನು ನಾವು ಅರ್ಲಿ ಚೈಲ್ಡ್ಹುಡ್ ಕೇರ್ ಮತ್ತು ಎಜುಕೇಷನ್ ಅಂತ ಕರಿತೀವಿ. ಇದು ನಮ್ಮ ಗಮನದಲ್ಲಿ ಇರಬೇಕು. ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿದೆ ಡಿ ಎಸ್ ಸಿ ಆರ್ ಟಿ ಮತ್ತು ಎನ್ ಸಿ ಆರ್ ಟಿ ಅಂದರೆ ಏನು ಅಂತ. ಡಿ ಎಸ್ ಸಿ ಆರ್ ಟಿ ನಮ್ಮ ಸ್ಟೇಟ್ ಲೆವೆಲಲ್ಲಿರ್ತಕ್ಕಂಥ ಎಸ್ ಸಿ ಆರ್ ಟಿ, ಇದು ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಅಂಗಸಂಸ್ಥೆ. ಈ ಒಂದು ಸಂಸ್ಥೆ ನ್ಯಾಷನಲ್ ಎನ್ ಸಿ ಆರ್ ಟಿ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂದರೆ ಶಿಕ್ಷಣ ಮತ್ತು ತರಬೇತಿಗೆ ಸಂಬಂಧಪಟ್ಟಂತೆ, ಶಿಕ್ಷಕರ ಶಿಕ್ಷಣ ಮತ್ತು ತರಬೇತಿಗೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಾ ಹೋಗುತ್ತೆ ನ್ಯಾಷನಲ್ ಲೆವೆಲಲ್ಲಿ ಎನ್ ಸಿ ಆರ್ ಟಿ. ಅದೇ ನಮ್ಮ ಸ್ಟೇಟ್ ಲೆವೆಲಿಗೆ ಬಂದರೆ ಇದನ್ನು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಸ್ ಸಿ ಆರ್ ಟಿಗಳು ಅಂತ ಕರೀತಾರೆ. ಆದರೆ ನಮ್ಮಲ್ಲಿ ಡಿ ಎಸ್ ಸಿ ಆರ್ ಟಿ ಅಂತ ನಾವು ಕರಿತೀವಿ. ಡಿ ಎಸ್ ಸಿ ಆರ್ ಟಿ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗು, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ. ಹಲವಾರು ಕಾರ್ಯಕ್ರಮಗಳು ಈ ಒಂದು ಇಲಾಖೆಯ ಮೂಲಕ ನಾವು ಪಡಿತಾ ಹೋಗ್ತಿದ್ದೀವಿ. ನೆಕ್ಸ್ಟು ಈಗ ಹೊಸದಾಗಿ ಏನು ನಿಪುಣ್ ಭಾರತ್ ಏನಿದೆ ಅದರ ಅಡಿಯಲ್ಲಿ ಎನ್ ಇ ಪಿ ಅಡಿಯಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ಜಾರಿಗೆ ಬಂದಿದ್ದಾರೆ. ಅದು ಯಾವುದಪ್ಪ ಅಂದರೆ 100 ದಿನಗಳ ಓದುವ ಆಂದೋಲನ ಅಂತ. ಈ ಕಾರ್ಯಕ್ರಮದ ಬಗ್ಗೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾಗಿದೆ. ನೋಡಿ, ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸೋದ್ರೊಂದಿಗೆ ಭಾಷಾ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸಲು ಇಡೀ ದೇಶವ್ಯಾಪಿ ಎಲ್ಲ ಬಾಲವಾಟಿಕ ಅಂದರೆ ಪೂರ್ವ ಪ್ರಾಥಮಿಕ ಅಂಗನವಾಡಿ ಅಂತ ಏನು ಕರಿತೀವಿ ಅದು ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ 100 ದಿನಗಳ ಓದುವ ಆಂದೋಲನವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಯಾವ ರೀತಿ ಅನುಷ್ಠಾನ ಮಾಡ್ತಿದ್ದಾರೆ ಅಂದರೆ 3 ಗುಂಪುಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಷ್ಠಾನ ಮಾಡ್ತಾ ಇದ್ದಾರೆ. ಆ 3 ಗುಂಪುಗಳು ಯಾವಪ್ಪ ಅಂದರೆ ಅದನ್ನು ತಿಳ್ಕೊಳೋದಕ್ಕಿಂತ ಮುಂಚೆ ಈ 100 ದಿನಗಳ ಓದುವ ಆಂದೋಲನದ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಏನಪ್ಪ ಅಂದರೆ ಎನ್ ಇ ಪಿ 2020 ಪ್ರಸ್ತಾಪ ಆಗಿರ್ತಕ್ಕಂಥ ವಿಚಾರದಂತೆ, ಅದೇ ರೀತಿ ನಿಪುಣ್ ಭಾರತ್, ನಾನು ಆವಾಗಲೇ ಹೇಳಿದೆ ನಿಪುಣ್ ಭಾರತ್, ಎನ್ ಇ ಪಿ 2020 ಮತ್ತು ಎಫ್ ಎಲ್ ಎನ್ ಚಟುವಟಿಕೆಗಳನ್ನು ನಿರ್ವಹಿಸುವುದರ ಮೂಲಕ ಮಕ್ಕಳಲ್ಲಿ ಓದುವ ಮತ್ತು ಬರೆಯುವ ಮತ್ತು ಅರ್ಥೈಸಿಕೊಳ್ತಕ್ಕಂಥ, ನಿಪುಣ್ ಭಾರತ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್, ಈ ಒಂದು ಜೊತೆಗೆ ಸಂತೋಷದಿಂದ ಭಾಷಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ
ಅವಕಾಶವನ್ನು ಕಲ್ಪಿಸೋದಕ್ಕೆ ಈ 100 ದಿನಗಳ ಓದುವ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ 100 ದಿನಗಳ ಓದುವ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕಾದ್ರೆ 3 ಗುಂಪುಗಳನ್ನು ರಚನೆ ಮಾಡಿದ್ದಾರೆ. ತರಗತಿವಾರು ಮಕ್ಕಳ ಗುಂಪುಗಳನ್ನು, ಅದರಲ್ಲಿ ಮೊದಲನೇ ಗುಂಪು ಏನಪ್ಪ ಅಂದರೆ ಬಾಲವಾಟಿಕಾದಿಂದ 2ನೇ ತರಗತಿವರೆಗೆ, ಅಂದರೆ 3ನೇ ವರ್ಷದಲ್ಲಿ ಮಗು ಬಾಲವಾಟಿಕಕ್ಕೆ, ಅಂಗನವಾಡಿಗೆ ಸೇರುತ್ತೆ. ಅದರಿಂದ 2ನೇ ತರಗತಿವರೆಗೆ ಆ ಮಗು ಏನಿರುತ್ತೆ, ಅಂಥ ಮಕ್ಕಳನ್ನು ನಾವು ಮೊದಲನೇ ಗುಂಪಿನಲ್ಲಿ ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ 2ನೇ ಗುಂಪಲ್ಲಿ 3ನೇ ತರಗತಿಯಿಂದ 5ನೇ ತರಗತಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಬರ್ತಾರೆ. ಗುಂಪು 3ರಲ್ಲಿ 6ನೇ ತರಗತಿಯಿಂದ 8ನೇ ತರಗತಿ, ಅಂದರೆ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಗು, 8ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಗು ಈ ಒಂದು ಗುಂಪಿಗೆ ಬರ್ತಾನೆ. ಇದನ್ನು ನಾವು ಗಮನಿಸಬೇಕು. 3 ಗುಂಪುಗಳಿರುತ್ತೆ. ಗುಂಪು 1ರಲ್ಲಿ ಬಾಲವಾಟಿಕದಿಂದ 2ನೇ ತರಗತಿ, ಗುಂಪು 2ರಲ್ಲಿ 3ನೇ ತರಗತಿಯಿಂದ 5ನೇ ತರಗತಿ, ಗುಂಪು 3ರಲ್ಲಿ 6ನೇ ತರಗತಿಯಿಂದ 8ನೇ ತರಗತಿವರೆಗೂ ಇರತಕ್ಕಂಥ ಮಕ್ಕಳು ಬರ್ತಾರೆ. ಈ ಆಂದೋಲನದ ಅವಧಿ ಎಷ್ಟಪ್ಪ ಅಂದರೆ 100 ದಿನಗಳು, ಅಂದರೆ 14 ವಾರಗಳು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ಯಾವ ದಿನಾಂಕದಿಂದ ಅಂದರೆ ಜನವರಿ 1, 2022ರಿಂದ ಏಪ್ರಿಲ್ 10, 2022ರವರೆಗೆ ಈ ಒಂದು ಕಾರ್ಯಕ್ರಮ 100 ದಿನಗಳ ಅವಧಿಗೆ ಅನುಷ್ಠಾನ ಮಾಡಬೇಕಾಗುತ್ತೆ. ಈ ಒಂದು ಗುಂಪಿನಲ್ಲಿ ಚಟುವಟಿಕೆ ಮಾಡ್ತಕ್ಕಂಥದ್ದು, ಉದಾಹರಣೆ ಏನಪ್ಪ ಅಂದರೆ ವಾರ 1ರಲ್ಲಿ ಶಾಲಾ ಗ್ರಂಥಾಲಯಕ್ಕೆ ಅವನು ಭೇಟಿ ನೀಡ್ತಾನೆ. ಶಾಲಾ ಗ್ರಂಥಾಲಯದಲ್ಲಿ ತನ್ನ ವಯಸ್ಸಿಗೆ ತಕ್ಕಂತಹ ಏನು ಪುಸ್ತಕಗಳಿರುತ್ತೆ ಆ ಗ್ರಂಥಾಲಯ ಪುಸ್ತಕಗಳನ್ನು ಅವನು ತೆಗೆದುಕೊಂಡು ಪರಿಚಯ ಮಾಡ್ಕೊತಕ್ಕಂಥದ್ದು ಒಂದು ಕಾರ್ಯಕ್ರಮ. ಆದರೆ ಕವನಗಳನ್ನು ಓದ್ತಕ್ಕಂಥದ್ದು, ಆಶುಲೇಖನ, ಈ ರೀತಿ ಹಲವಾರು ವಿಧದ ಚಟುವಟಿಕೆಗಳನ್ನು ಅವರು ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಪ್ರತಿ ವಾರದಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ಗುಂಪಲ್ಲಿ ಏನೇನು ಮಾಡಬೇಕು, ಪ್ರತಿ ಗುಂಪಿಗೂ ಯಾವ್ಯಾವ ಚಟುವಟಿಕೆಯನ್ನು ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಈ 100 ದಿನಗಳ ಓದುವ ಆಂದೋಲನದಲ್ಲಿ ನೀಡಿದ್ದಾರೆ. ನಮಗೆ ಇಷ್ಟು ಮಾಹಿತಿ ಇದ್ದರೆ ನಾವು ಈ ಒಂದು ಎಕ್ಸಾಮ್ನಲ್ಲಿ ಮಲ್ಟಿಪಲ್ ಚಾಯ್ಸ್ಗಾಗಲಿ ಅಥವಾ ಏನು ವಿವರಣಾತ್ಮಕ ಉತ್ತರ ಬರೀಬೇಕು, ಅದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ನೆಕ್ಸ್ಟು ನಾವು ವೆರಿ ಇಂಪಾರ್ಟೆಂಟು ನೋಡಬೇಕಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ 2020. ನೀವೆಲ್ಲರೂ ಕೂಡ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕನ್ನಡ ಅವತರಣಿಕೆ ಬಂದಿದೆ, ಅದನ್ನು ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. DSCRT ವೆಬ್ಸೈಟಲ್ಲಿ ಸಿಗುತ್ತೆ, ಅದರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ದಯಮಾಡಿ 1-2 ಸತಿ ಅಥವಾ 3 ಸತಿ ಎಕ್ಸಾಮಿನೇಷನ್ಗೆ ನೀವು ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಅದನ್ನು ನೀವು ಓದಬೇಕಾಗುತ್ತೆ. ಅಲ್ಲಿ ಪ್ರತಿಯೊಂದಕ್ಕೂ ಏನೇನು ನಾವು ಯಾವ ರೀತಿ ಅನುಷ್ಠಾನ ಮಾಡ್ತಾಯಿದ್ದಾರೆ, ಏನೇನಿದೆ ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು, ಶಿಕ್ಷಕರ ಶಿಕ್ಷಣ, ಮಕ್ಕಳ ಶಿಕ್ಷಣ, ಅದೆಲ್ಲ ಯಾವ ರೀತಿ ಇದೆ ಅನ್ನೋದನ್ನು ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಗಮನಿಸಬೇಕಾಗುತ್ತೆ. ಅದರಲ್ಲಿ ನಾವು ಶಾಲಾ ಶಿಕ್ಷಣಕ್ಕಾಗಿ ಹೊಸ ಪಠ್ಯಕ್ರಮ ಮತ್ತು ಬೋಧನಾ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ. ಅದು ಯಾವುದಪ್ಪ ಅಂದರೆ 5+3+3+4, ಇದನ್ನು ನಾವು ಗಮನಿಸಬೇಕಾಗುತ್ತೆ. ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು. ಈ ವಿನ್ಯಾಸದ ಆಧಾರದ ಮೇಲೆ ಪಠ್ಯಕ್ರಮ ಮತ್ತು ಬೋಧನಾ ಕ್ರಮ ಜೊತೆಗೆ ಶಿಕ್ಷಣದ ಪಠ್ಯಕ್ರಮ ಚೌಕಟ್ಟನ್ನು ಏನು ಮಾಡ್ತಿದ್ದಾರೆ, ರೂಪಿಸ್ತಾ ಇದ್ದಾರೆ. ಈ ಹಂತಗಳು ಏನಿದೆ, 5+3+3+4, ಈ ಹಂತಗಳು ಏನನ್ನು ಸೂಚಿಸುತ್ತೆ, ಯಾಕೆ ಈ ರೀತಿ ಮಾಡಿದರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಮೊದಲನೇ ಹಂತ ಏನಿದೆ, 5 ವರ್ಷಗಳ ಮೊದಲನೇ ಹಂತ, ಇಲ್ಲಿ ಇದನ್ನು ನಾವು ಬುನಾದಿ ಹಂತ ಅಂತ ಕರಿತೀವಿ. ಈ ಬುನಾದಿ ಹಂತ ಯಾವ ವಯಸ್ಸಿನ ಮಕ್ಕಳಿಗೆ ಅಂದರೆ 3 ವರ್ಷದಿಂದ 8 ವರ್ಷದ ಮಕ್ಕಳಿಗೆ ಈ ಒಂದು ಹಂತ ಬರುತ್ತೆ. ಇದರಲ್ಲಿ 3 ವರ್ಷಗಳಲ್ಲಿ ಆ ಮಗು ಅಂಗನವಾಡಿ, ಅಂದರೆ 3ನೇ ವರ್ಷದಲ್ಲಿ ಆ ಮಗು ಅಂಗನವಾಡಿಗೆ ಸೇರ್ತಾನೆ. ಅಂಗನವಾಡಿ ಸೇರಿ ಅಲ್ಲಿ ಅವನು ಶಾಲೆಗೆ ಸಿದ್ಧತೆಯನ್ನು ಮಾಡ್ತಾನೆ, ಅಂದರೆ ನಾವು ಬಾಲವಾಟಿಕ ಅಂತಲೂ ಕೂಡ ಕರಿತೀವಿ ಅಂಗನವಾಡಿಯನ್ನು. ಅಲ್ಲಿ ಅವನು ಈ 3 ವರ್ಷಗಳನ್ನು ಕಳೀತಾನೆ. ಅಲ್ಲಿ ಆ ಮಗು 6ನೇ ವರ್ಷಕ್ಕೆ ಬಂದಾಗ 1ನೇ ತರಗತಿಗೆ ಬರ್ತಾನೆ. ಇಲ್ಲಿ 5 ವರ್ಷದಲ್ಲಿ 2 ವರ್ಷಗಳು ಅವನು 1 ತರಗತಿ 1 ಮತ್ತು 2ನೇ ತರಗತಿಯಲ್ಲಿ ಓದ್ತಾನೆ. 6ರಿಂದ 8ನೇ ವರ್ಷದವರೆಗೆ ಆ ಮಗು ಈ ಒಂದು ಹಂತದಲ್ಲಿ ಇರ್ತಾನೆ. ಹಾಗಾಗಿ 5 ವರ್ಷಗಳು ಅದು ಏನು ಮಗು ಶಿಕ್ಷಣವನ್ನು ಪಡೆಯುತ್ತೆ 3ನೇ ವರ್ಷದಿಂದ 8ನೇ ವರ್ಷದೊಳಗೆ, ಅದನ್ನು ಬುನಾದಿ ಅಂತ ಕರಿತೀವಿ. ಅದಾದಮೇಲೆ ಪೂರ್ವ ಸಿದ್ಧತಾ ಅಂತ ಬರುತ್ತೆ. ಇದು 3 ವರ್ಷಗಳದ್ದಾಗಿರುತ್ತೆ. ಆ ಮಗು 8ರಿಂದ 11 ವರ್ಷಗಳವರೆಗೆ ಈ ಒಂದು ಹಂತದಲ್ಲಿರ್ತಾನೆ. ಅಂದರೆ ಆ ಮಗು 3ನೇ ತರಗತಿಯಿಂದ 5ನೇ ತರಗತಿವರೆಗೂ
ಈ ಒಂದು ಹಂತದಲ್ಲಿ ಅವನು ಬರ್ತಾನೆ. ಅದಾದಮೇಲೆ ಮೂರನೇ ಹಂತ ಯಾವುದಪ್ಪ ಅಂದರೆ ಮಧ್ಯಮ ಹಂತ. ಈ ಮಧ್ಯಮ ಹಂತ 3 ವರ್ಷಗಳಿರುತ್ತೆ. ಅವನು 11ನೇ ವರ್ಷದಿಂದ 14 ವರ್ಷಗಳವರೆಗೆ ಈ ಒಂದು ಹಂತದಲ್ಲಿ ಬರ್ತಾನೆ. ಅವನು ಈ ಒಂದು ಹಂತದಲ್ಲಿ 6ರಿಂದ 8ನೇ ತರಗತಿಯನ್ನು ಅವನು ಅಭ್ಯಾಸ ಮಾಡ್ತಾ ಇರ್ತಾನೆ. ಆ ತರಗತಿಯಲ್ಲಿ ಈ ಮಗು ಇರುತ್ತೆ. ನೆಕ್ಸ್ಟು ಪ್ರೌಢ ಹಂತಕ್ಕೆ ಬಂದಾಗ ಇದು 4ನೇ ಹಂತ. ಈ ಹಂತದಲ್ಲಿ 4 ವರ್ಷಗಳನ್ನು ಅವನು ಕಳೀತಾನೆ. 14ರಿಂದ 18 ವರ್ಷಗಳು ಅಂದರೆ ಅವನು 9ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದ್ತಾನೆ. ಆ ಒಂದು ಹಂತವನ್ನು ನಾವೇನಂತ ಕರಿತೀವಿ, ಪ್ರೌಢ ಹಂತ ಅಂತ ಕರಿತೀವಿ. ಇದು 4 ವರ್ಷಗಳು ಇರುತ್ತೆ. ಇದಾದಮೇಲೆ ಏನು ಈ 5+3+3+4 ವಿನ್ಯಾಸದ ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋದರೆ, ಈ ಬುನಾದಿ ಹಂತ 5 ವರ್ಷಗಳಿರುತ್ತೆ. ಇಲ್ಲಿ 3 ವರ್ಷನ ಅವನು ಬಾಲವಾಟಿಕ ಅಂಗನವಾಡಿಯಲ್ಲಿ ಕಳೀತಾನೆ. 2 ವರ್ಷನ ಪ್ರಾಥಮಿಕ ಶಿಕ್ಷಣವನ್ನು ಪಡೀತಾನೆ, 1ರಿಂದ 2ನೇ ತರಗತಿ. ಇಲ್ಲಿ ಆ ಮಗುವಿನ ಮೆದುಳಿನ ತೀವ್ರವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಾ ಇರುತ್ತೆ. ಆ ತೀವ್ರವಾಗಿರ್ತಕ್ಕಂಥ ಬೆಳವಣಿಗೆ ಆಗಬೇಕಾದ್ರೆ ಆ ಮಗು ಕಲಿಕೆಯನ್ನು ಯಾವ ರೀತಿ ನಾವು ಆಯೋಜಿಸಬೇಕಾಗುತ್ತೆ ಅಂದರೆ, ಆಕರ್ಷಕವಾಗಿರ್ತಕ್ಕಂಥ ಆಟಗಳು ಮತ್ತು ಹೊಸದನ್ನು ಹುಡುಕ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಿಸೋದ್ರ ಮೂಲಕ ಅವನಿಗೆ ನಾವೇನು ಮಾಡಬೇಕಾಗುತ್ತೆ, ಕಲಿಕೆಯಲ್ಲಿ ತೊಡಗಿಸ್ಬೇಕಾಗುತ್ತೆ. ಅದಾದಮೇಲೆ ಪೂರ್ವಸಿದ್ಧತಾ ಹಂತ ಏನಿದೆ, 3 ವರ್ಷಗಳು ಅಂದರೆ ಅವನು 3ನೇ ತರಗತಿಯಿಂದ 5ನೇ ತರಗತಿವರೆಗೂ ಬರ್ತಾನಲ್ಲ, ಆ ಹಂತದಲ್ಲಿ ಆ ಮಗುವಿಗೆ ಆಟಗಳು ಮತ್ತು ಇಲ್ಲಿ ಏನು ಮೊದಲನೇ ಹಂತದಲ್ಲಿ ಹೊಸದನ್ನು ಹುಡುಕುವ ಹಂತ ಆಗಿತ್ತು, ಇಲ್ಲಿ ಆಟಗಳ ಜೊತೆಗೆ ಹೊಸದನ್ನು ಕಂಡುಹಿಡಿಯುವ ಮೂಲಕ ಅವನ ಬೆಳವಣಿಗೆಗೆ ಮತ್ತು ರಚನಾತ್ಮಕ ಕಲಿಕೆಗೆ ಪರಿವರ್ತನೆ ಆಗ್ತಾ ಹೋಗುತ್ತೆ, ಇಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಮಧ್ಯಮ ಹಂತ 3 ವರ್ಷಗಳಿರುತ್ತೆ, 6ರಿಂದ 8ನೇ ಕ್ಲಾಸ್ವರೆಗೂ ಇರುತ್ತಲ್ಲ ಆ ಹಂತ. ಇಲ್ಲಿ ಆ ಮಗು ವಿಷಯಗಳಲ್ಲಿ ಪರಿಕಲ್ಪನೆಗಳ ಕಲಿಕೆಯನ್ನು ಇಲ್ಲಿ ಉಂಟಾಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ಹದಿಹರೆಯದ ಅನುಭವಗಳು ಅವನಿಗೆ ಇಲ್ಲಿ ಆಗ್ತಾ ಹೋಗುತ್ತೆ. ಅದಾದಮೇಲೆ 4ನೇ ಹಂತ ಪ್ರೌಢ ಹಂತ. ಇದು 4 ವರ್ಷಗಳ ಶಿಕ್ಷಣ ಅಂದರೆ ಅವನು 9ರಿಂದ 12ನೇ ತರಗತಿವರೆಗೂ ಈ ಹಂತ ಬರುತ್ತೆ, ನಾವು ಆವಾಗಲೇ ನೋಡಿದ್ವು. ಇಲ್ಲಿ ಆ ಮಗು ಜೀವನೋಪಾಯಕ್ಕಾಗಿ ಮತ್ತು ಉನ್ನತ ಶಿಕ್ಷಣಕ್ಕೆ ಇಲ್ಲಿ ತಯಾರಿಯನ್ನು ನಡೆಸ್ತಾನೆ. ಜೊತೆಗೆ ಅವನು ಯೌವನಕ್ಕೆ ಪಾದಾರ್ಪಣೆ ಮಾಡ್ತಾನೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅವನಿಗೆ ಸೂಕ್ತವಾಗಿರ್ತಕ್ಕಂಥ ವಿಮರ್ಶಾತ್ಮಕ ಚಿಂತನೆ ಮಾಡ್ತಕ್ಕಂಥ ಗುಣವನ್ನು ಇಲ್ಲಿ ಬೆಳೆಸಬೇಕಾಗುತ್ತೆ. ಇಲ್ಲಿ ಅವನ ಮಗು ವಿಷಯದ ಆಳವಾದ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಏನು ಪಠ್ಯಕ್ರಮ ಚೌಕಟ್ಟನ್ನು ರೆಡಿ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಕಲಿಕೆಯ ವಿಷಯಗಳಲ್ಲಿ ಅವನಿಗೆ ಏನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇಲ್ಲಿ ಇರುತ್ತೆ. ಅವನು ಇಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೋದು. ಏನು ಕೋರ್ ವಿಷಯಗಳು ಅಂತ ಇದೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಸೋಷಿಯಾಲಜಿ ಈ ಥರದ್ದೆಲ್ಲ ಬರ್ತದೆ. ಅದನ್ನು ಅಲ್ಲಿ ಅವನು ಆಯ್ಕೆ ಮಾಡ್ಕೊತಕ್ಕಂಥ ಸ್ವಾತಂತ್ರ್ಯ ಈ ಒಂದು ಹಂತದಲ್ಲಿ ಅವನಿಗೆ ಸಿಗುತ್ತೆ. ಇದಿಷ್ಟು ಈ ಒಂದು 5+3+3+4 ವಿನ್ಯಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂಶಗಳು. ಇನ್ನು ನೀವು ಈ ಒಂದು NEPಗೆ ಸಂಬಂಧಪಟ್ಟಂತೆ ಏನು ಬಿಟ್ಟಿದ್ದಾರೆ ಹೊಸದಾಗಿ ಕರಡು, ಮತ್ತು ಅದೇನು NEP ನೀಟಾಗಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅದು DSERTಯಲ್ಲಿ ನಿಮಗೆ ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲೀಷಲ್ಲೂ ಸಿಗುತ್ತೆ. ಅದನ್ನು ಒಂದು ಸತಿ ಡೌನ್ಲೋಡ್ ಮಾಡಿಕೊಂಡು ದಯಮಾಡಿ ಎಲ್ಲರೂ ಕೂಡ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಒಂದು ಸತಿ ಅಥವಾ 2 ಸತಿ ಓದಿದ್ರೆ ನಿಮಗೆ ಈ ಎಕ್ಸಾಮ್ನಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದಾದಮೇಲೆ ಕ್ರಿಯಾ ಸಂಶೋಧನೆಗೆ ಸಂಬಂಧಪಟ್ಟಂತೆ ನಾನು ಜಾಸ್ತಿ ಏನು ಹೇಳಿಲ್ಲ. ಇಲ್ಲಿ ನೀವು ಕೆಲವು ಹಂತಗಳನ್ನು ನೆನ್ಪಿಟ್ಕೊಳ್ಳಿ. ಒಟ್ಟು 10 ಹಂತಗಳಿರುತ್ತೆ ಕೇಳ್ಬೋದು. ಆ ಹಂತಗಳ ಹೆಸರು ನಮಗೆ ಗೊತ್ತಿದ್ದರೆ ನೀವು ಅಲ್ಲಿ ಕೆಲವು ವಿಚಾರಗಳನ್ನು ಮಂಡನೆ ಮಾಡ್ಬೋದು ಅಥವಾ ಸ್ವಲ್ಪ ವಿವರಣೆಯನ್ನು ನೀಡ್ತಾ ಹೋಗ್ಬೋದು. ಮೊದಲನೇದು ಯಾವುದಪ್ಪ ಅಂದರೆ ಅಸಮಾಧಾನದ ಸ್ಥಿತಿ, ಅಂದರೆ ಸಮಸ್ಯೆಯನ್ನು ಗುರುತಿಸ್ತೀವಿ. ಅದಾದಮೇಲೆ ಸಮಸ್ಯೆ ವಿಶ್ಲೇಷಣೆ ಮಾಡ್ತೀವಿ. 3ನೇ ಹಂತ ಸಂಭವನೀಯ ಕಾರಣಗಳನ್ನು ಪಟ್ಟಿ ಮಾಡ್ತೀವಿ. ಅದಾದಮೇಲೆ ಸೈದ್ಧಾಂತಿಕ ನೆಲೆಗಟ್ಟುಗಳ ರಚನೆಯನ್ನು ಮಾಡ್ತೀವಿ. ಈ ಸೈದ್ಧಾಂತಿಕ ನೆಲೆಗಟ್ಟುಗಳ ಆದ್ಯತೀಕರಣ ಮಾಡ್ತಕ್ಕಂಥದ್ದು 5ನೇ ಹಂತ. 6ನೇ ಹಂತದಲ್ಲಿ ಕ್ರಿಯಾ ಆಧಾರದ ಪ್ರಕಲ್ಪನೆಯನ್ನು ಅಥವಾ ಕಲ್ಪನೆಯನ್ನು ರಚನೆಯನ್ನು ಮಾಡ್ತೀವಿ. ಅದಾದಮೇಲೆ 7ನೇ ಹಂತ ಮಧ್ಯವರ್ತನಾ ಚಟುವಟಿಕೆಗಳ ಆಯೋಜನೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ 8ನೇದು ಮಧ್ಯವರ್ತನಾ ಚಟುವಟಿಕೆಗಳ
ಅನುಷ್ಠಾನ ಮಾಡ್ತಕ್ಕಂಥದ್ದು. ಅದಾದಮೇಲೆ ಒಂಬತ್ತನೇದು ಮಧ್ಯವರ್ತನ ಚಟುವಟಿಕೆಗಳಿಗೇನು ನಾವು ಅನುಷ್ಠಾನ ಮಾಡಿರ್ತೀವಿ ಅವುಗಳ ಮೌಲ್ಯಮಾಪನ. ಅದಾದಮೇಲೆ ಲಾಸ್ಟ್ನೇದು ಸ್ವವಿಮರ್ಶೆ ಮಾಡ್ತಕ್ಕಂಥದ್ದು ಮತ್ತು ಮೌಲ್ಯ ನಿರ್ಧಾರ ಮಾಡ್ತಕ್ಕಂಥದ್ದು. ಇದಿಷ್ಟು ಯಾವುದೇ ಒಂದು ವಿಚಾರಕ್ಕೆ ಕ್ರಿಯಾ ಸಂಶೋಧನೆ ಮಾಡಬೇಕಾದ್ರೆ ನಾವು ಅನುಸರಿಸ್ತಕ್ಕಂಥ 10 ಹಂತಗಳು ಕೇಳಿದ್ರೆ ಈ 10 ಹಂತಗಳನ್ನು ನಾವು ಮೆನ್ಷನ್ ಮಾಡಿ ಅವುಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅದಾದಮೇಲೆ ನಾವು ಕೆಲವು ಶೈಕ್ಷಣಿಕ ಅಂಶಗಳ ತಿಳ್ಕೊಳ್ಳೋದಾದರೆ ಸಾರ್ವತ್ರಿಕ ದಾಖಲಾತಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಈ ಸಾರ್ವತ್ರಿಕ ದಾಖಲಾತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದೇನಪ್ಪ ಅಂದರೆ ಮಕ್ಕಳ ಗಣತಿ. ನಿಮಗೆಲ್ಲ ಗೊತ್ತಿರಲಿ, 1963 ಮಕ್ಕಳ ಗಣತಿಯನ್ನು ಮಾಡ್ತಾಯಿದ್ದಾರೆ. ಅರ್ಹ ವಯಸ್ಸಿನ ಮಕ್ಕಳು ಎಷ್ಟು ಜನ ಇದ್ದಾರೆ ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಶಾಲೆಯ ವ್ಯಾಪ್ತಿಯಲ್ಲಿ, ಆ ಮಕ್ಕಳನ್ನು ಗಣತಿ ಮಾಡ್ತಕ್ಕಂಥದ್ದು, ಆ ಮಕ್ಕಳನ್ನು ಶಾಲೆಗೆ ಸೇರೋದಕ್ಕೆ ದಾಖಲಾತಿ ಆಂದೋಲನವನ್ನು ಮಾಡ್ತಾರೆ ಪ್ರತಿ ವರ್ಷ. ನಿಮಗೆಲ್ಲ ಗೊತ್ತಿದೆ ಶಾಲೆ ಪ್ರಾರಂಭ ಆದಾಗ. ಅದಾದಮೇಲೆ ಮತ್ತೆ ವಿಶೇಷ ದಾಖಲಾತಿ ಆಂದೋಲನ ಅಂತಲೂ ಕೂಡ ಮಾಡ್ತಾ ಹೋಗ್ತಾರೆ. ಇವೆಲ್ಲವೂ ಕೂಡ ಸಾರ್ವತ್ರಿಕ ದಾಖಲಾತಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು. ನಿಮಗೆ ಸಾರ್ವತ್ರಿಕ ದಾಖಲಾತಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ್ಯಾವು ಒಂದೆರಡು ವಿವರಿಸಿ ಅಂತ ಅಂದರೆ, ಈ ಕಾರ್ಯಕ್ರಮಗಳನ್ನು ಬರೆದು ನೀವು ವಿವರಿಸ್ಬೇಕಾಗುತ್ತೆ. ಇದರಲ್ಲಿ ಯಾವುದು ನಿಮಗೆ ಸುಲಭ ಆಗುತ್ತೆ ಅದನ್ನು ನೀವು ವಿವರಿಸ್ಬೇಕಾಗುತ್ತೆ. ಅದಾದಮೇಲೆ ಬಾ ಮರಳಿ ಶಾಲೆಗೆ, ಕೂಲಿಯಿಂದ ಶಾಲೆಗೆ, ಬಾ ಬಾಲೆ ಶಾಲೆಗೆ, ಸಂಚಾರಿ ಶಾಲೆ, ಟೆಂಟ್ ಶಾಲೆ, ಚಿಣ್ಣರ ಅಂಗಳ, 6 ತಿಂಗಳ ವಸತಿರಹಿತ ಬ್ರಿಡ್ಜ್ ಕೋರ್ಸ್, ಇನ್ನೂ ಕೂಡ ಹಲವಾರು ಕಾರ್ಯಕ್ರಮಗಳು ಇದ್ದಾವೆ. ಇದಿಷ್ಟು ಸಾರ್ವತ್ರಿಕ ದಾಖಲಾತಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು. ಜೊತೆಗೆ NEPಯಲ್ಲಿ ಜೊತೆಗೆ ಕ್ರಿಯಾ ಸಂಶೋಧನೆ ಆಗಿರ್ಬೋದು, 5+3+3+4 ಕೆಲವು ಅಂಶಗಳು, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರ್ತಕ್ಕಂಥ ಏನು ಪಠ್ಯಕ್ರಮ ಬೋಧನಾ ಕ್ರಮ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಮುಖ ಅಂಶಗಳು, 100 ದಿನದ ಓದುವ ಆಂದೋಲನ, ಮತ್ತು DSCRT, NCERT, ECCE ಅಂದರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್, ಅದಾದಮೇಲೆ ದೀಕ್ಷಾ, ನಿಷ್ಠಾ, ನಿಪುಣ್ ಭಾರತ್ ಅಥವಾ FLN, ಇವು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಈ ವಿಚಾರಗಳನ್ನು ನೀವು ಒಂದ್ಸತಿ, ಇನ್ನೂ ಹೆಚ್ಚಿನ ವಿಚಾರಗಳನ್ನು ನೀವು ಗಮನಿಸಿ ಈ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ನ ಮಾಡ್ತಾ ಹೋಗಿ. ನೀವು ದಯಮಾಡಿ NEP 2020 ಏನಿದೆ ಅದನ್ನು ನೀವು ಗಮನಿಸ್ತಕ್ಕಂಥದ್ದು ಅತಿ ಇಂಪಾರ್ಟೆಂಟ್. ಈ ಒಂದು ಎಕ್ಸಾಮಿನೇಷನಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಶ್ನೆಗಳು ಅದರಲ್ಲೂ ಕೂಡ ಬರುತ್ತೆ, ಏಕೆಂದರೆ ಇದು ಜಾರಿಗೆ ಬರ್ತಾ ಇದೆ ಈಗ. ಹಾಗಾಗಿ ನಾವು ಇದನ್ನು ಗಮನಿಸ್ತಕ್ಕಂಥದ್ದು ಅತಿ ಇಂಪಾರ್ಟೆಂಟು. ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ PDF ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಹಾಕ್ತೇನೆ, ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬಳಸ್ಕೋಬೋದು. ಜೊತೆಗೆ ನಾನು ಮಾಡಿರ್ತಕ್ಕಂಥ CRP, BRP, ECO ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ, ನೀವು ಅವುಗಳನ್ನು ನೋಡ್ಬೋದು. ಇನ್ನೂ ಕೆಲವು ವಿಚಾರಗಳನ್ನು ನಾನು ಸಂಗ್ರಹ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ನೀವು ದಯಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿದಾಗ ನಿಮ್ಮಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ, ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಆಲ್ ಅಂತಕ್ಕಂಥ ಆಪ್ಷನ್ ಬಿಡುತ್ತೆ. ಆ ಆಲನ್ನು ಆಪ್ಷನನ್ನು ನೀವು ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಈ ಒಂದು ಕೆಲಸ ಮಾಡ್ತೀರಾ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಕೂಡ ಹಲವಾರು ವಿಡಿಯೋಗಳನ್ನು ಮಾಡೋನಿದ್ದೀನಿ. ನಿಮಗೆ ಇದು ನಿಮ್ಮ CRP, BRP, ECO ಎಕ್ಸಾಮಿನೇಷನ್ ಏನಿದೆ ಅದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರಲ್ಲಿ ಬಂದಿರತಕ್ಕಂಥ ಅಂಶಗಳೇ ಎಕ್ಸಾಮಿಗೆ ಬರುತ್ತೆ ಅಂತ ಏನಿಲ್ಲ, ಬರ್ಬೋದು. ಇದು ನಾನು ಊಹೆ ಮಾಡಿ, ನಾನು ಓದ್ಸತಿ CRP, BRP, ECO ಎಕ್ಸಾಮಿನೇಷನ್ ಏನು ಬರೆದಿದ್ದೆ ಇದೇ ರೀತಿ ನಾನು ಪ್ರಿಪ್ರೇಷನ್ ಮಾಡಿದ್ದು. ಹಾಗಾಗಿ ಅದರ ಅಂಶಗಳನ್ನು ನಾನು ಕೆಲವು ನಿಮಗೆ ಹೇಳ್ತಾ ತಿಳ್ಕೊಂಡಿರೋದ್ರಿಂದ ನಾನು ನಿಮಗೆ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಈ ವಿಡಿಯೋಗಳನ್ನು ನೀವು ನೋಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.